ಈಗ ಏನ್ ಮಾಡೋಣ ರಾಜಿ? ಓ ಗಾಡ್, ಹೇಳಿ ಇವಾಗ ನಾನು ಏನ್ ಮಾಡ್ಲಿ? ಆ ಡಾಕ್ಟರ್ಗೆ ನಾವು ಮಾಡಿದ ನಾಟಕ ಹೇಗ್ ಗೊತ್ತಾಯ್ತು? ಅವ್ರನ್ ಬಿಡಿ, ನಾನೇನ್ ಮಾಡ್ಲಿ? ಅಜಯ್ ಹತ್ರ ಏನಂತ ಹೇಳಿ, ಏನಾದ್ರೂ ಒಂದ್ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡ್ಬೇಕಲ್ವಾ? ಒಂದು ಸುಳ್ಳಿಗೆ ಇಷ್ಟು ದೊಡ್ಡ ಪ್ರಾಬ್ಲಮ್, ಅದನ್ನ ಸರಿ ಮಾಡಕ್ಕೆ ಇನ್ನೊಂದು ಸುಳ್ಳ? ಅಯ್ಯೋ ಆಗಲ್ಲಪ್ಪ, ಐ ಆಮ್ ಸೋ ಕನ್ಫ್ಯೂಸ್ಡ್. ಇದಕ್ಕೆ ಯಾವ್ದು ದಾರಿ ಇಲ್ವಾ? ಸಿಗತ್ತೆ, ಅಜಯ್ ಹತ್ರ ನಿಜ ಹೇಳ್ಬಿಡು. ಹಾಗಾದ್ರೆ ಅಂಜಲಿ ಸತ್ಲ? ಹಾಗಾದ್ರೆ ನಿಜ ಹೇಳದ್ ಬೇಡ, ನಂಗೆ ಅಂಜಲಿ ಬೇಕು. ಇಲ್ಲಿ ಅಂಜಲಿ ಯಾರು? ನಾನೇ ಅಂಜಲಿ. ಐ ಆಮ್ ಮಿಸಸ್ ಚಂದ್ರಶೇಖರ್, ಅಜಯ್ ಅವರಮ್ಮ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅಯ್ಯೋ ಅಂಜಲಿ, ನಾ ದೇವ್ರೇ ಕಾಪಾಡಬೇಕು. ಆಲ್ ದಿ ಬೆಸ್ಟ್ ಅಂಜಲಿ. ನಾವೆಲ್ಲಿಗೆ ಹೋಗ್ತಿದ್ದೀವಿ? ನೀವು ಯಾವಾಗಲೂ ಇದೇ ಥರ ಫಾಸ್ಟಾಗಿ ಗಾಡಿ ಓಡಿಸ್ತೀರಾ? ಬ್ಯೂಟಿಫುಲ್ ಪ್ಲೇಸ್ನು, ಆದರೆ ತುಂಬ ಅಪಾಯಕಾರಿ. ಅಜಯ್ ನಿನ್ ಬಗ್ಗೆ ನನ್ಗೆಲ್ಲ ಹೇಳಿದಾನೆ, ಅವನ್ಗೆ ನೀನಂದ್ರೆ ತುಂಬಾ ಇಷ್ಟ. ಹೇ ಸ್ವೀಟ್, ನೀನು ಅವನ್ನ ಇಷ್ಟಪಡ್ತೀಯ? ಹೌದು. ನಿಜವಾಗ್ಲೂ ಇಷ್ಟಪಡ್ತಿದ್ಯ? ಎಸ್ ಆಂಟಿ. ಈಗ ನಿನ್ನ ಆರೋಗ್ಯ ಹೇಗಿದೆ ಆಂಟಿ? ನನ್ನ ಹೆಲ್ತಿಗೆ ಅದೇನಂದ್ರೆ, ಆಂಟಿ ಭಯ ಆಗ್ತಿದ್ಯಾ? ನಿನಗೆ ಭಯ ಕೂಡ ಆಗುತ್ತಾ? ಹೇಗಿದೆ ಈಗ ಆರೋಗ್ಯ? ಅದು ಅದೇನಂದ್ರೆ, ನಿನ್ ಬಗ್ಗೆ ನಿನ್ ಹೆಲ್ತ್ ಬಗ್ಗೆ ಅಜಯ್ ಹೇಳಿದಾನೆ. ನಿನ್ಗೆ ಬ್ರೈನ್ ಟ್ಯೂಮರ್ ತಾನೆ? ಆಂಟಿ ಪ್ಲೀಸ್, ಹಾಗೆಲ್ಲ ಏನೂ ಇಲ್ಲ. ನನ್ನ ಕಾಯಿಲೆ ಇದೆ ಅಂತ ಅಜಯ್ಗೆ ಹೇಳಿದ್ದು ಒಂದು ಪ್ರಾಕ್ಟಿಕಲ್ ಜೋಕ್ ಅಷ್ಟೇನೆ. ಅಜಯ್ ಯಾವ ಹುಡುಗಿ ಜೊತೆನೂ ಮಾತಾಡ್ತಾನೂ ಇರಲಿಲ್ಲ, ಬೆರೀತಾನೂ ಇರಲಿಲ್ಲ. ಅದಕ್ಕೋಸ್ಕರ ಅಜಯ್ ಜೊತೆ ಮಾತಾಡಬೇಕು, ಅವನ ಜೊತೆ ಕಾಫಿನಾದರೂ ಕುಡಿಬೇಕು ಅಂತ ಬೆಟ್ ಕಟ್ಕೊಂಡಿದ್ದೆ. ಸುಮ್ಮನೆ ಒಂದು ಸಣ್ಣ ಜೋಕ್. ಆ ಬೆಟ್ಟಲ್ಲಿ ನಾನು ಗೆದ್ದು ಬಿಟ್ಟೆ. ಇಲ್ಲ ಅಂಜಲಿ, ನೀನ್ ಗೆದ್ದಿಲ್ಲ, ಸೋತಿದ್ಯಾ. ಹೀನಾ ಇವಾಗ ಸೋತಿದ್ಯಾ? ಯಾವ ಕಾಯಿಲೆ ಇದೆ ಅಂತ ನನ್ನ ಮಗನ ಹತ್ರ ಸುಳ್ಳು ಹೇಳ್ದಿಯೋ ಅದು ನನ್ನ ಮಗನ್ಗೆ ನಿಜ. ಅವನ್ಗೆ ಬ್ರೈನ್ ಟ್ಯೂಮರ್, ಆ ಕಾಯಿಲೆ ಅವನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ. ಇನ್ನು 5-6 ತಿಂಗಳಲ್ಲಿ ಅವನು ಸತ್ತೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಗೊತ್ತಾ ನಿನ್ಗೆ? ಈಗ್ಲಾದ್ರೂ ಅರ್ಥ ಮಾಡ್ಕೊ, ಎಷ್ಟು ಕೀಳಾಗಿ ಅವನ್ ಜೀವನದಲ್ಲಿ ಆಟ ಆಡಿದ್ಯಾ. ಇನ್ಮೇಲೆ ಕನ್ಸಲ್ ಕೂಡ ಯಾರಿಗೂ ಹೀಗ್ ಮಾಡ್ಬೇಡ. ಇಷ್ಟಾದ್ಮೇಲೆ ಅವನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯ ನೀನು? ಹೇಳು. ಏ ಅಂಜಲಿ, ಬಿಸಿ ಕಾಫಿ ಕುಡಿಯೇ. ಏನಾಯ್ತು ಇವಳಿಗೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅಂಜಲಿ, ನೀನ್ ಗೆದ್ದಿಲ್ಲ, ಸೋತಿದ್ಯಾ. ಹೀನಾ ಇವಾಗ ಸೋತಿದ್ಯಾ? ಯಾವ ಕಾಯಿಲೆ ಇದೆ ಅಂತ ನನ್ನ ಮಗನ ಹತ್ರ ಸುಳ್ಳು ಹೇಳ್ದಿಯೋ ಅದು ನನ್ನ ಮಗನ್ಗೆ ನಿಜ. ಅವನ್ಗೆ ಬ್ರೈನ್ ಟ್ಯೂಮರ್, ಆ ಕಾಯಿಲೆ ಅವನ್ಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲ್ತಾ ಇದೆ.
ಅಂಜಲಿಗೆ ಬ್ರೈನ್ ಟ್ಯೂಮರ್. ಬ್ರೈನ್ ಟ್ಯೂಮರ್ ಪೇಷಂಟ್ ಹೀಗೆ ಇರ್ಬೇಕು. ನಿನಗೆ ದೇವ್ರ ಮೇಲೆ ಕೋಪ ಇಲ್ವಾ? ಅಂಜಲಿ, ಏನಾಯ್ತು? ಅಂಜಲಿ, ಅಂಜಲಿ ಬಾಗಿಲು ತೆಗೆಯಮ್ಮ. ಅಂಜಲಿ, ಅಂಜಲಿ ಬಾಗಿಲು ತೆಗೆಯಮ್ಮ. ಅಂಜಲಿ, ಅಂಜಲಿ ಬಾಗಿಲು ತೆಗಿ. ಅಂಜಲಿ, ಏನಾಯ್ತು ಅಂತ ಹೇಳಮ್ಮ. ಅಂಜಲಿ ಬಾಗಿಲು ತೆಗಿ. ಅಂಜಲಿ, ಅಂಜಲಿ ಏನು ಆಗಲ್ಲ. ಅಂಜಲಿ, ಅಂಜಲಿ ಬಾಗಿಲು ತೆಗಿಯಮ್ಮ. ಅಂಜಲಿ, ಅಂಜಲಿ, ಅಂಜಲಿ ಬಾಗಿಲು ತೆಗಿಯಮ್ಮ. ಅಂಜಲಿ ಬಾಗಿಲು ತೆಗಿ. ಅಂಜಲಿ, ಓಪನ್ ದ ಡೋರ್. ಅಂಜಲಿ, ಅಂಜಲಿ. ನೀನ್ ಮಾಡಿದ್ದು ತುಂಬಾ ತಪ್ಪು. ನೀನ್ ಹಾಗೆ ಮಾಡಬಾರ್ದಿತ್ತು. ಅಂತದೇನ್ ಮಾಡಬಾರ್ದು ಮಾಡ್ಬಿಟ್ಟೆ? ನೀನ್ ಅಂಜಲಿನ ಭೇಟಿ ಮಾಡಿದ ತಪ್ಪು, ಅವಳ ಜೊತೆ ಮಾತಾಡಿದ ತಪ್ಪು. ಅವಳು ಮಾಡಿದ ಮಾತ್ರ ತುಂಬಾ ಕರೆಕ್ಟ್. ರಾಜಿ, ನಡೆದಿದ್ ನಡೆದೋಯ್ತು. ನಮ್ಮ ಅಜಯ್ ಹತ್ರ ಅಂಜಲಿ ಬಗ್ಗೆ ನಿಜಾನ ಹೇಳೋಣ. ಬೇರೆ ಯಾರಾದ್ರೂ ಅವನ್ಗೆ ಈ ವಿಷಯದ ಬಗ್ಗೆ ಹೇಳಿ ಏನಾದ್ರೂ ಆಗೋದ್ರೆ ನಾವೇ ಹೇಳೋದು ಒಳ್ಳೇದಲ್ವಾ? ಇಲ್ಲ, ಬಾ. ನನ್ಗೆ ಭಯ ಆಗ್ತಿದೆ ರೀ. ನನಗೂ ಅಷ್ಟೇ. ರಾಜಿ, ಈಗಲೇ ನಾವು ಧೈರ್ಯವಾಗಿರ್ಬೇಕು. ನೀನ್ ಧೈರ್ಯವಾಗಿದ್ರೆ ನಾನು ಧೈರ್ಯವಾಗಿರೋಕ್ಕಾಗೋದು. ಬಾ, ಹೋಗೋಣ. ಕೂತ್ಕೊಳ್ಳಿ ಅಜಯ್. ನಿನ್ ಜೊತೆ ಮಾತಾಡ್ಬೇಕಿತ್ತು. ಮೊದಲು ನನ್ ಟ್ಯೂನ್ ಕೇಳಿಯಪ್ಪ. ತುಂಬಾ ಮುಖ್ಯವಾದ ವಿಷಯ ಅಜಯ್, ನಿನ್ ಜೊತೆ ಮಾತಾಡ್ಬೇಕು. ಮೊದಲು ನಾನೇನ ನನ್ನ ಟ್ಯೂನ್ ಕಂಪೋಸ್ ಮಾಡಿಟ್ಟಿದ್ದೀನಿ, ಇಬ್ರು ಕೇಳಿ
ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ. ಅಮ್ಮ, ನಿಮ್ಮನ್ನು ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರು ಗೊತ್ತಿಲ್ಲಮ್ಮ. ಏನು ಅಜಯ್ ಬಗ್ಗೆ ಮಾತಾಡೋಕ್ ಬಂದ್ಯಾ? ನಾನು ಮಾತಾಡೋದಿಲ್ಲ. ಇಲ್ಲ ಕ್ಷಮೆ ಕೇಳೋಕ್ ಬಂದಿದ್ರೆ ನಾನು ಕ್ಷಮಿಸ್ಬಿಟ್ಟೆ, ಹೋಗು. ನಾನು ನಿಮ್ ಜೊತೆ ಅಜಯ್ ಬಗ್ಗೆ ಮಾತಾಡೋಕ್ಕಾಗ್ಲಿ ಕ್ಷಮೆ ಕೇಳೋದಕ್ಕಾಗ್ಲಿ ಬರಲಿಲ್ಲ. ಮನಸ್ ಬಿಚ್ಚಿ ಮಾತಾಡೋಕ್ ಬಂದಿದ್ದೀನಿ. ನಾವಿಬ್ರು ಮಾತಾಡೋಕೆ ಏನೂ ಇಲ್ವಲ್ಲಮ್ಮ. ತುಂಬಾ ಇದೆ. ಆವತ್ತು ನೀವು ನನ್ನ ಹತ್ರ ಒಂದ್ ಮಾತು ಕೇಳಿದ್ರಿ, ಅದಕ್ಕೆ ಉತ್ತರ ಕೊಡಕ್ ಬಂದಿದ್ದೀನಿ. ನನ್ ಮನ್ಸಲ್ಲಿರೋ ನೋವುಗೆ ನಿನ್ ಹತ್ರ ಉತ್ತರ ಇರೋದಿಲ್ಲ. ಇನ್ಮೇಲೆ ಅದ್ರ ಬಗ್ಗೆ ಮಾತಾಡಿ ಕೂಡ ಪ್ರಯೋಜನ ಇಲ್ಲ. ಪ್ರಯೋಜನ ಇದೆ. ಆವತ್ತು ನೀವು ನನ್ನ ಹತ್ರ ಅಜಯ್ ಬಗ್ಗೆ ಈಗ ಗೊತ್ತಾದ್ಮೇಲೂ ಅವನ್ನ ಪ್ರೀತಿಸ್ತೀಯಾ ಅಂತ ಕೇಳಿದ್ರಿ, ಅದಕ್ಕುತ್ತರ ಕೊಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಇವಾಗ್ಲೂ ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಒಂದ್ಸಲ ಅಲ್ಲ, ಒಂದು ನೂರು ಸಲನೂ ಅಲ್ಲ, ಒಂದು ಲಕ್ಷ ಸಲ ಹೇಳ್ತೀನಿ, ನಾನು ಅಜಯ್ನ ಪ್ರೀತಿಸ್ತಾ ಇದ್ದೀನಿ. ಈಗ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆನ ಕೇಳೋದಕ್ಕೆ ಆಸೆ ಪಡ್ತೀನಿ. ನನ್ನ ನಿಮ್ಮ ಮಗನು ಕೊಟ್ಟು ಮದುವೆ ಮಾಡಿಸ್ತೀರಾ? ನನ್ನನ್ನ ನಿಮ್ ಸೊಸೆ ಮಾಡ್ಕೋತೀರಾ? ಪ್ಲೀಸ್ ಹೇಳಿ. ಏನೇನೋ ಮಾತಾಡ್ಬೇಡ, ಈ ಮದ್ವೆ ನಡೆಯೋದಿಲ್ಲ. ಯಾಕೆ ನಡೆಯಲ್ಲ? ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಗೊತ್ತಾದ್ಮೇಲೆ ಈ ಮದ್ವೆಗೆ ನಾನು ಹೇಗಮ್ಮ ಒಪ್ಕೊಳ್ಳೋದು? ನೀನ್ ತುಂಬಾ ದಿನ ಬದುಕ್ಬೇಕಾಗಿರೋಳು. ನೀನ್ ಅಜಯ್ನ ಮರ್ತ್ಬಿಟ್ಟು ಬೇರೆ ಯಾರನ್ನಾರು ಮದ್ವೆ ಮಾಡ್ಕೊಂಡು ನೆಮ್ಮದಿಯಾಗಿ ಸಂತೋಷವಾಗಿರು. ಅಜಯ್ನ ಮದ್ವೆ ಮಾಡ್ಕೊಂಡ್ರೆ ನಾನು ನೆಮ್ಮದಿಯಾಗೆ ಸಂತೋಷವಾಗಿ ಬಾಳಲ್ಲ ಅಂತ ನಿಮ್ಗೆ ಯಾರು ಹೇಳಿತು? ಬಟ್ ಎಲ್ಲಿವರೆಗಮ್ಮ, ಎಲ್ಲಿವರೆಗೂ? ದೇವ್ರೆ, ಇದೆಲ್ಲ ಇನ್ನು ಎಷ್ಟು ದಿನದವರೆಗೂ? ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ. ನಾನ್ ಜೀವಂತವಾಗಿರೋವರೆಗೂ, ನಾನ್ ಸಾಯೋವರೆಗೂ ಮಿಸಸ್ ಅಜಯ್ ಆಗೇ ಬಾಳ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅಂಜಲಿ, ನೀನ್ ನನ್ ಮಗಳು ಅನ್ಕೊಂಡು ಹೇಳ್ತಿದ್ದೀನಿ, ಅಜಯ್ನ ಮರ್ತ್ಬಿಡು, ನಿನ್ ಮನ್ಸು ಬದಲಾಯಿಸ್ಕೋ, ನಿನ್ಗೊಂದೊಳ್ಳೆ ಜೀವನ ಹುಡ್ಕೋ. ಅದು ಸಾಧ್ಯ ಇಲ್ಲ. ಈಗ ಅಜಯೇ ನನ್ನ ಜೀವನ, ಅದನ್ನ ಬಿಟ್ಬಿಡು ಅಂತ ಹೇಳ್ತಿದ್ದೀರಲ್ಲ. May I come in, sir? Yes, come in. Good morning, appa. Hey, Neena, come. Yen didara anta bandidya? Busy agidira? Not when you are here. Thank you, pa. Yen vishaya? Ond 5 nimsha. Only 5 minutes. Nanagoskara kodakagutta. Sure, helu. Il beda, pa. Horagogana. Any private matter? Yes, sir. Man to man? Yes, sir. Or a glass of? Yes, sir. Juice?
ಎಕ್ಸಲೆಂಟ್ ಸರ್. ಕಮಿಂಗ್. ನನ್ನ ಅಂಕಲ್ನ ಔಟ್ ಮಾಡಿಲ್ಲ ಅಂದ್ರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊಂತೀನಿ ಕಣೋ. ಏಯ್ 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 ಬಾಲಿಡಿಯೋ, ಬಿಟ್ಬಿಟ್ಟ ಡಬ್ಬ ಮಗ, ಒಂದು ಬಾಲಿಡಿಯಾಗ ಬರಲ್ವಾ ನಿನ್ಗೆ? ಬಂದೆಪ್ಪ. ಹೇ ಸುಮಿನ್, ತಗೊಳ್ಳೋ ಬ್ಯಾಟ್ ತಗೋ. ಹ್ಮ್, ಥ್ಯಾಂಕ್ ಯು ಪ. ನನ್ನ ಜೊತೆ ಏನೋ ಮಾತಾಡಬೇಕು ಅಂತ ಹೇಳಿದೆಯಲ್ಲ. ಅದನ್ನ ಹೇಗೆ ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲಪ್ಪ. ನಾನು ಹೇಳ, ನೀನೊಂದು ಹುಡುಗಿನ ಪ್ರೀತಿಸ್ತಾ ಇದೀಯಾ, ರೈಟ್ ಪಾ? ಆ ಹುಡುಗಿನ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಿದ್ಯಾ? ಯು ಆರ್ ರೈಟ್ ಅಗೇನ್. ನೀನ್ ಪ್ರೀತಿಸ್ತಾ ಇರೋ ಆ ಹುಡುಗಿ ಹೆಸರು ಅಂಜಲಿ, ರೈಟ್? ಸಿಂಪ್ಲಿ ಫ್ಯಾಂಟಾಸ್ಟಿಕ್ ಪಾ. ಚಿಯರ್ಸ್ ಪಾ. ಇದು ನಡೆಯುತ್ತಾ? ನಡೀತಪ್ಪ, ಖಂಡಿತ ನಡೆಯುತ್ತೆ. ಆದ್ರೆ ಅದಕ್ಕೂ ಮೊದಲು ಅಂಜಲಿ ಹತ್ರ ನನ್ನ ಸತ್ಯ ಹೇಳ್ಬೇಕಪ್ಪ. ಅಜಯ್, ನೀನು ಅವಳ ಮನ್ಸಾರ ಪ್ರೀತಿಸ್ತಿದ್ಯಾ? ಐ ಲವ್ ಹರ್ ವೆರಿ ಮಚ್ ಅಪ್ಪ. ಅಪ್ಪ, ಅವಳ ನಿಜವಾದ ಜೀವನ ಏನು ಅಂತ ನಾನು ತಿಳ್ಕೊಂಡೆ. ಅದೇ ಥರ ಅವಳು ನನ್ನ ಬಗ್ಗೆನೂ ತಿಳ್ಕೋಬೇಕಲ್ವಾ ಅಪ್ಪ? ಓಕೆ, ಈ ವಿಷಯವಾಗಿ ನಾನು ನಿಮ್ಮಮ್ಮ ಅಂಜಲಿ ಜೊತೆ ಮಾತಾಡ್ತೀವಿ. ಇಲ್ಲಪ್ಪ, ಅದು ನನ್ನ ಕರ್ತವ್ಯ. ನಾನೇ ಅಂಜಲಿ ಹತ್ರ ಹೋಗಿ ಮಾತಾಡ್ತೀನಿ. ಬಂದೆ. ಅಂಜಲಿ ಇದ್ದಾಳ? ಅಂಜಲಿ ಮೇಲಿದ್ದಾಳೆ. ಥ್ಯಾಂಕ್ ಯು. ಐ ಆಮ್ ಮಿಸಸ್ ಚಂದ್ರಶೇಖರ್. ಮಿಸಸ್ ಚಂದ್ರಶೇಖರ್? ಓ, ಡಾಕ್ಟರ್ ಮಿಸಸ್ ಚಂದ್ರಶೇಖರ್. ಅದು ಅಂಜಲಿ. ಅಂಜಲಿ ಆಂಟಿ, ನೀವಿಲ್ಲಿ? ನಿನ್ನ ಹತ್ರ ಮಾತಾಡಬೇಕು. ಶೋರ್ ಆಂಟಿ, ಹೇಳಿ ಹೇಳಿ ಆಂಟಿ. ಏನಾಯ್ತು? ಅಜಯ್ ನಿನ್ ನೋಡಕ್ ಬರ್ತಾ ಇದ್ದಾನೆ. ಅವನ ಹೆಲ್ತ್ ಬಗ್ಗೆ ನಿನ್ ಹೇಳ್ಬೇಕು ಅನ್ಕೊಂಡಿದ್ದಾನೆ. ನನ್ಗಿರೋ ಭಯ ಎಲ್ಲ ಅಜಯ್ ಹತ್ರ ನೀನೇನು ಹೇಳ್ತೀಯ ಅಂತ. ಆಂಟಿ, ನಾನು ಮುಂಚೆನೆ ಹೇಳಿದ್ದೀನಿ, ಅಜಯ್ನ ನಾನು ಮನ್ಸಾರ ಪ್ರೀತಿಸಿದ್ದೀನಿ. ಅವನ್ನ ಮದುವೆ ಮಾಡಿಕೊಂಡು ಕೊನೆ ತನಕ ಅವನ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅಮ್ಮ, ಟ್ರೇನ್ ನಾನು ತಗೊಂಡು ಬರ್ತೀನಿ. ಬಾ ಅಮ್ಮ. ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಅಂತ ಅಜಯ್ಗೆ ಗೊತ್ತಾದ್ರೆ ಏನಾಗುತ್ತೆ ಹೇಳು? ಆಂಟಿ, ನಾನು ಅಜಯ್ಗೆ ಎಲ್ಲ ಸತ್ಯನೂ ಹೇಳ್ತೀನಿ, ಆಮೇಲೆ ಏನ್ ನಡೆಯುತ್ತೋ ಅದು ನನ್ನ ವಿಧಿ, ಅದನ್ನ ನಾನು ಒಪ್ಕೋತೀನಿ. ಅಷ್ಟು ಒಳ್ಳೆ ಮನಸ್ಸಿಗೆ ಮೋಸ ಮಾಡಿದ್ರೆ ನನಗೊಳ್ಳೆದಾಗಲ್ಲ. ನೀನ್ ಅಜಯ್ನ ಪ್ರೀತಿ ಮಾಡ್ತಾ ಇದೀಯಲ್ವಾ? ಹೌದು, ನನ್ನ ಜೀವಕ್ಕಿಂತ ಹೆಚ್ಚು. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ನೀನ್ ಯಾವುದೋ ಪಂದ್ಯದಲ್ಲಿ ಗೆಲ್ಬೇಕು ಅಂತ ಅವನ್ ಮೇಲೆ ಅನುಕಂಪ ತೋರ್ಸಕ್ ಶುರು ಮಾಡಿದೆ, ಅದೇ ಪ್ರೀತಿಯಾಗಿ ಬದಲಾಯ್ತು. ಆದ್ರೆ ನನ್ ಮಗನ್ಗೆ ಅದು, ಅವನ್ಗೆ ಮೊದಲನೇ ಪ್ರೀತಿನೂ ನೀನೆ, ಕೊನೆ ಪ್ರೀತಿನೂ ನೀನೆ. ಇವಾಗ ಹೋಗಿ ಅವನ ಹತ್ರ ನೀನ್ ನಿಜ ಹೇಳಿದ್ರೆ ಏನಾಗ್ಬೋದು ಹೇಳು? ನನಗ್ ಗೊತ್ತು ಇದಕ್ ನಿನ್ನ ಹತ್ರ ಉತ್ತರ ಇಲ್ಲ ಅಂತ. ಇವಾಗ ನೀನ್ ಹೇಗ್ ನಡ್ಕೋಬೇಕು ಅಂದ್ರೆ, ಈಗ ನೀನ್ ಹೇಳಿರೋ ಸುಳ್ಳು ಕೊನೆವರೆಗೂ ನನ್ ಮಗನ ಜೀವನದಲ್ಲಿ ನಿಜವಾಗಿರ್ಬೇಕು. ಇದನ್ ಹೇಳೋಕೆ ನಿನ್ ಮನ್ಸು ಒಪ್ಲಿಲ್ಲ ಅಂದ್ರೆ ನಿನ್ ಮನಸ್ಸಾಕ್ಷಿನ ಕೊಂದು ಬಿಡು. ನನ್ ಮಗ ಇನ್ ಸ್ವಲ್ಪ ದಿನ, ಇನ್ ಸ್ವಲ್ಪನಾದ್ರೂ ಜೀವಂತವಾಗಿರ್ಬೇಕು ಅಂದ್ರೆ ಇನ್ಮೇಲೆ ನೀನ್ ಹೇಳೋ ಸುಳ್ಳು ಒಂದೊಂದ್ ನಿಮಿಷನು ಒಂದೊಂದ್ ದಿನನು ಅದು ನಿಜ ಆಗಿರ್ಬೇಕು. ಬಟ್ ಐ ಲವ್ ಹಿಮ್. ನಾನು ಅವನಿಗೆ ಹೇಗ್ ಸುಳ್ಳು ಹೇಳಿ?
ಅಜಯ್ನ ಪ್ರೀತಿಸ್ತಾ ಇದ್ದಾನೆ. ನೋಡು, ಅವನು ನಿನ್ನ ಪ್ರೀತಿ ಮಾಡ್ತಿದ್ದಾನಂತ ನಿನ್ಗದು ಗೊತ್ತಿದೆಯಾ? ಅಫ್ಕೋರ್ಸ್ ಅಜಯ್ ನನ್ನ ಪ್ರೀತಿಸ್ತಾ ಇದ್ದಾನೆ, ನನಗೆ ಸತ್ಯ ಗೊತ್ತು. ಅಲ್ಲೇ ವಿಷಯ ಇರೋದು. ಈಗೇನ್ ಪ್ರಾಬ್ಲಮ್ ಅಂದ್ರೆ, ನಿನ್ನ ಕಾಯಿಲೆ ಇದೆ ಅಂತ ನೀನೆ ಮುಖವಾಡ ಹಾಕೊಂಡಿದ್ಯಲ್ಲ, ಅದನ್ನೇ ಅವ್ನು ಪ್ರೀತಿ ಮಾಡ್ತಿರೋದು. ಕೊನೆವರೆಗೂ ಆ ಮುಖವಾಡನ ನಿನ್ ತೆಗಿಲೇಬಾರದು. ಅದಕ್ಕೆ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಈಗ ನನ್ಗಿರೋ ಚಿಂತೆ ಇಲ್ಲ ಅಜಯ್, ಅವನಿಗಿರೋ ನಂಬಿಕೆ, ಅವನ್ ಸಂತೋಷ. ಅದಕ್ಕೋಸ್ಕರ ನಿನ್ ಜೊತೆ ಸೇರಿ ಎಷ್ಟು ಬೇಕಾದ್ರೂ ಸುಳ್ಳ ನಾನು ಹೇಳ್ತೀನಿ ಅಂಜಲಿ. ನನ್ ಮಗನ್ನ ಮದ್ವೆ ಮಾಡಿಕೊಂಡು ಕತ್ಲಲ್ಲಿ ಹುಟ್ಟೋ ಬೆಳಕಿನ ಹಾಗೆ ನೀನ್ ಬೆಳಕ್ ಹಾಗೆ ಬಂದು ನೀನ್ ನಮ್ಮನೆ ವಂಶನ ಬೆಳಗ್ಬೇಕು. ಈಗ ನೀನ್ ಅಜಯ್ಗೆ ಮಾತ್ರ ಅಲ್ಲ, ನಮಗೂ ನೀನ್ ಬೇಕು. ನೀನ್ ಬೇಕು ಅಂಜಲಿ. ಒಂದ್ ವೇಳೆ ನನ್ ಜೀವನದಲ್ಲಿ ನನ್ ಕೊನೆಯದಾಗಿ ಹೇಳೋ ಸತ್ಯ ಇದೇ ಆಗಿರ್ಬೋದು. ನಿನ್ನ ಕಾಯಿಲೆ ಇದೆ ಅಂತ ನೀನೆ ಮುಖವಾಡ ಹಾಕೊಂಡಿದ್ಯಲ್ಲ, ಅದನ್ನೇ ಅವನ್ ಪ್ರೀತಿ ಮಾಡ್ತಿರೋದು. ಕೊನೆವರೆಗೂ ನೀನ್ ಆ ಮುಖವಾಡನ ತೆಗಿಬಾರ್ದು, ಅದಕ್ಕೆ ನಾನು ಒಪ್ಕೊಳ್ಳೋದು ಇಲ್ಲ. ನಾವು ಮಾಡಕ್ ಹೊರಟಿರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನಾವು ಮಾಡ್ತಾ ಇರೋದು ಸರಿ ಇದೆ ರೀ. ಹುಡುಗನ್ ಮನೆಯವರು ಹುಡುಗಿ ಮನೆಗೆ ಹೋಗಿ ಸಂಬಂಧ ಮಾತಾಡ್ಬೇಕು. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಮ್ ಮಗನ ಸಂತೋಷಕ್ಕೋಸ್ಕರ ಒಂದು ಚಿಕ್ಕ ಹುಡುಗಿ ಜೊತೆ ಆಟ ಆಡ್ತಾ ಇರೋದು ಸರಿನಾ? ಏನ್ ಹೇಳ್ತಿದ್ದೀರಾ? ಅಜಯ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಆ ಹುಡುಗಿನೇ ನನ್ಗೆ ಹೇಳಿದ್ದು. ಅವನ್ಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ತಯಾರಾಗಿದ್ದಾಳೆ. ಚಿಕ್ಕ ಹುಡುಗಿ, ನಾವು ದೊಡ್ಡವ್ರ ತರ ಬಿಹೇವ್ ಮಾಡೋದ್ ಬೇಡ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮದ್ವೆನ ನಾವೇ ಮುಂದೆ ನಿಂತು ನಡೆಸ್ಬೇಕು. ಈ ಮದ್ವೆಗೆ ಅಂಜಲಿಯವ್ರ ಅಪ್ಪ ಅಮ್ಮ ಒಪ್ಕೊಳ್ಳೋದಿಲ್ಲ. ಯಾಕೆ ಯಾಕೆ? ಈ ತರ ಒಂದು ಸಂಬಂಧನ ನಾವು ಬೆಳ್ಸಕ್ ಹೋದ್ರೆ ಅವರು ನಮ್ಮನ್ನ ಅವಮಾನ ಮಾಡ್ಕಳಿಸ್ತಾರೆ. ಅವಮಾನ ಮಾಡ್ಲಿರಿ, ಅದಕ್ಕೇನಂತೆ? ಅವತ್ತೊಂದಿನ ತಾನೆ ಅಜಯ್ಗೋಸ್ಕರ ಇಷ್ಟು ಸಹಿಸ್ಕೊಳಕಾಗಲ್ವಾ? ಅಜಯ್ಗೋಸ್ಕರ ನಾನು ಏನ್ ಬೇಕಾದ್ರೂ ತಡ್ಕೊಳಕ್ ತಯಾರಿದ್ದೀನಿ. ಆದ್ರೆ ಆ ಅಂಜಲಿ ಹುಡುಗಿ ಪಾಪ. ಪ್ಲೀಸ್ ಬನ್ನಿ, ಇಲ್ಲಿ ಬನ್ನಿ, ಕೂತ್ಕೊಳ್ಳಿ. ನಮ್ ಮಗ ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು ಅಂದ್ರೆ ನಾವು ಏನ್ ಮಾಡಕ್ಕೂ ತಯಾರಾಗಿರ್ಬೇಕು ರೀ. ಸ್ವಲ್ಪ ಯೋಚನೆ ಮಾಡಿ. ಅಜಯ್ ಮಗು ನಮ್ಮ ಮಗು. ಏನ್ ಹೇಳ್ತಾ ಇದ್ದೀರಾ ನೀವು? ಇಂಥ ಒಂದ್ ಸಂಬಂಧ ಮಾತಾಡೋಕೆ ನಿಮ್ ಹೇಗ್ ಧೈರ್ಯ ಬಂತು? ನಾನು ಒಪ್ಕೋತೀನಿ, ನನ್ ಮಗಳು ಮಾಡಿದ್ದು ತಪ್ಪೆ, ಅದಕ್ಕೋಸ್ಕರ ಅವಳಿಗೆ ಇಷ್ಟು ದೊಡ್ಡ ಶಿಕ್ಷೆ. ಇಲ್ಲಿ ನೋಡಿ, ನಿಮ್ಗೋಸ್ಕರ, ನಿಮ್ ಮಗನ್ಗೋಸ್ಕರ ನಾನು ತುಂಬಾ ದುಃಖ ಪಡ್ತೀನಿ. ಆದ್ರೆ ನಾನು ಒಬ್ಳು ತಾಯಿ ತಾನೆ, ಇಂಥ ಒಂದ್ ಮದ್ವೆಗೆ ನಾನು ಹೇಗ್ ಒಪ್ಕೊಳ್ಳಿ? ನಮ್ಮ ಅಂಜಲಿ ಅವಳು ಚಿಕ್ಕ ಹುಡುಗಿ, ಅವಳು ಇನ್ನು ಬಾಳ್ಬೇಕಾದವಳು. ಬೇಡ ರೀ, ಬೇಡ. ನೀವ್ ಹೇಳೋದೆಲ್ಲ ನ್ಯಾಯನೇ. ನಡಿಯಕ್ ಆಗ್ದಿರೋ ಒಂದು ಕಾರ್ಯನ ನಡೆಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾವಿಲ್ಲಿಗೆ ಬಂದ್ವಿ. ನಿಮ್ಗಳ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ. ಇಲ್ಲ, ನಮ್ಮನ್ನ ಕ್ಷಮಿಸ್ಬಿಡಿ. ನಿಂತ್ಕೊಳ್ಳಿ, ಹೋಗ್ಬೇಡಿ, ಪ್ಲೀಸ್ ಹೋಗ್ಬೇಡಿ. ಅಮ್ಮ ಅಮ್ಮ, ನನಗ್ ಬೇರೆ ಏನು ಬೇಡ ಅಮ್ಮ, ನನಗ ಅಜಯ್ ಬೇಕಮ್ಮ. ನಿನ್ ಆಶೀರ್ವಾದ ಮಾಡಿದ್ರೆ ನಾನು ಏನು ಅಂತ ನಿಂಗ್ ಆಶೀರ್ವಾದ ಮಾಡಲಿ? ನಾಳೆ ಏನಾಗುತ್ತೆ ಅಂತ ಗೊತ್ತಿದ್ದು ನಾನು ಏನು ಅಂತ ಆಶೀರ್ವಾದ ಮಾಡಿ? ಏನು ಅಂದ್ರೆ ನೀವಾದ್ರೂ ಅರ್ಥ ಮಾಡಿಸಿ. ಅಮ್ಮ ಅಂಜಲಿ, ಅಮ್ಮ 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 ಪ್ಲೀಸ್.
ವಾಣಿ ಅಮ್ಮ ನನ್ ಮಾತು ಕೇಳು ಅಮ್ಮ ಅಪ್ಪ ಅಪ್ಪ ಅಮ್ಮನಿಗೆ ಹೇಳಮ್ಮ ಸರಿ ಅಂಜಲಿ ನಾನು ಮಾತಾಡ್ತೀನಿ ಇರು ಪ್ಲೀಸ್ ಅಪ್ಪ ಅಪ್ಪ ಅಮ್ಮನಿಗೆ ಹೇಳಪ್ಪ ಕಮ್ ಆನ್ ಕಮ್ ಆನ್ ಕಮ್ ಆನ್ ಕಮ್ ಆನ್ ಅಂಜಲಿ ಕಮ್ ಆನ್ ಗಾಜೈ ಬೇಕ ಅಪ್ಪ ಕಮ್ ಆನ್ ನಿಂತ್ಕೊಳ್ಳಿ ನನ್ನ ಮಗಳನ್ನ ನಿಮ್ಮ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀರಾ ಯು ರಿಯಲಿ ಸಮಥಿಂಗ್ ಹೇಳಿದ್ದನ್ನ ಮಾಡಿ ತೋರಿಸ ಬಿಟ್ಟಲ್ಲ ಸರಿ ಅಪ್ಪ ಅಮ್ಮನಿಗೆ ಹೇಗೆ ಸಮಾಧಾನ ಮಾಡ್ದೆ ಗೊತ್ತಿಲ್ಲ ನನ್ನ ಹತ್ರ ಏನೋ ಮ್ಯಾಜಿಕ್ ಇದೆ ಅಂತ ಎಲ್ರೂ ಹೇಳ್ತಾರೆ ನಾನ್ ಮಾಡೋ ಮ್ಯಾಜಿಕ್ಕಲ್ಲಿ ನಾನ್ ಏನೇ ಹೇಳಿದ್ರು ಎಲ್ರೂ ಮಾಡ್ತಾರೆ ಹಾಗಿದ್ರೆ ದೇವರಿಗೂ ಸ್ವಲ್ಪ ಮ್ಯಾಜಿಕ್ ಮಾಡು ಸ್ವಲ್ಪ ದಿನ ಜಾಸ್ತಿ ಸಿಗ್ಲಿ ಅಜಯ್ ಮನ್ಸಲ್ಲಿರೋ ಸತ್ಯನ ಹೇಳೋಕೆ ಯಾಕೆ ಹೆದರ್ತೀಯ ಯಾವಾಗ್ಲೂ ನಿಜಾನೇ ಮಾತಾಡ್ತೀಯ ಯಾವಾಗ್ಲೂ ಯಾವತ್ತು ಸುಳ್ಳು ಹೇಳೇ ಇಲ್ವಾ ಹೇಳಿಲ್ಲ ಒಂದ್ಸಲನು ಕೂಡ ಸುಳ್ಳು ಹೇಳೇ ಇಲ್ವಾ ಒಂದ್ಸಲನು ಕೂಡ ಒಂದೇ ಒಂದ್ಸಲ ಸುಳ್ಳು ಹೇಳಿ ಅಮ್ಮನ ಹತ್ರ ಸಿಕ್ಕಾಕೊಂಡಿದ್ದೆ ಸರ್ಷ್ಯಾಗ ಓಡ್ತಿದ್ಲು ನೀನ್ ನನ್ನ ಹತ್ರ ಸುಳ್ಳು ಹೇಳಿ ಸಿಕ್ಕಾಕೊಂಡ್ರೆ ನಾನು ಹೊಡೆದ್ ಬಿಡ್ತೀನಿ ನಾನ್ ಎನ್ ಕೆಲ್ ಸಿಕ್ಕಾಕೊಳ್ಳಲ್ಲ ನಾನ್ ಅದಕ್ಕೆ ತಯಾರಾಗೇ ಬಂದಿದ್ದೀನಿ ಸುಳ್ಳು ಹೇಳದಕ್ಕ ಸತ್ಯ